ಹಾಯಿಸಿದಷ್ಟು ದೂರಕ್ಕೂ ಕನ್ನಡ ಮಕ್ಕಳ ಸಾಲು. ಅದ್ಧೂರಿ ಮೆರವಣಿಗೆಯಲ್ಲಿ ಬರ್ತಿರೋ ಕನ್ನಡದ ತೇರು, ಎಲ್ಲೆಡೆ ಕೆಂಪು ಹಳದಿ ಬಾವುಟದ ರಂಗು, ಕನ್ನಡದ ಧ್ವಜ ಹೊತ್ತ ಸಾಲು ಸಾಲು ಆಟೋ ರಿಕ್ಷಾಗಳು, ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು. ಇದು ಕನ್ನಡಾಂಬೆಯ ತೇರು, ತಾಯಿ ಭುವನೇಶ್ವರಿಯ ತೇರು. ಮಲ್ಲೇಶ್ವರಂನಲ್ಲಿ ಕಂಡು ಬಂದ ರಾಜ್ಯೋತ್ಸವದ ಸಂಭ್ರಮ. ಮಲ್ಲೇಶ್ವರಂ ಆಟದ ಮೈದಾನದಿಂದ ಕನ್ನಡಾಂಬೆಯ ರಥ, ಸಾಂಸ್ಕೃತಿಕ ಕಲಾ ತಂಡ, ಸಾವಿರಾರು ಶಾಲಾ ಮಕ್ಕಳು ಹಾಗೂ ಕನ್ನಡ ಪರ ಹೋರಾಟಗಾರರು ಬೃಹತ್ ಸಾಂಸ್ಕೃತಿಕ ಮೆರವಣಿಗೆ ನಡೆಸಿದ್ರು. ಕನ್ನಡ ಜಾತ್ರೆಯ ಈ ಶುಭ ದಿನದಂದು ಮಲ್ಲೇಶ್ವರಂನಲ್ಲಿ ಗೋಕಾಕ್ ಚಳುವಳಿ ಸ್ಮರಣಾರ್ಥ ನಿರ್ಮಾಣವಾಗಿರೋ ಉದ್ಯಾನವನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಯನ್ನ ಅನಾವರಣಗೊಳಿಸಲಾಯಿತು. ಗೋಕಾಕ್ ಚಳುವಳಿ ಅನ್ನೋಂತ ಎಲ್ಲ ಒಂದ್ ಕಡೆ ಮರ್ತೋಗ್ಬಿಟ್ಟಿತ್ತು. ಅದು ಅಚ್ಚ ಹಸಿರಾಗಿರ್ಬೇಕು, ಆದ್ರೆ ಸ್ಮಾರಕ ಇರಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೂ ಈ ಸ್ಮಾರಕ ಇಲ್ಲ, ಹಾಗಾಗಿ ಈ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡಬೇಕು. ಅದರಲ್ಲೂ ಮಲ್ಲೇಶ್ವರಂ ಕ್ಷೇತ್ರ ಯಾವಾಗಲೂ ಕನ್ನಡ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಗಾಗಿ ಈ ಜವಾಬ್ದಾರಿತ್ವಾಗಿ ಇದು ಮಾಡಿ ಇಲ್ಲಿ ಗೋಕಾಕ್ ಚಳುವಳಿ ಸ್ಮರಣಾರ್ಥ ವೃತ್ತ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ, ಅದಕ್ಕೆ ನಾಯಕತ್ವವನ್ನು ಕೊಟ್ಟರು ನಮ್ಮೆಲ್ಲರ ಅಭಿಮಾನದ ಸಂಕೇತ ಡಾಕ್ಟರ್ ರಾಜ್ಕುಮಾರ್. ಸಾಂಕಿಕೆರೆ ಬಳಿಯ ವೃತ್ತದಲ್ಲಿ ಕನ್ನಡದ ಮೇರು ನಟ, ಗೋಕಾಕ್ ಚಳುವಳಿಯ ನೇತಾರರಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯನ್ನ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅನಾವರಣಗೊಳಿಸಿದ್ರು. ನಟ ಪುನೀತ್ ರಾಜ್ಕುಮಾರ್, ಸಾಹಿತಿ ಚಂದ್ರಶೇಖರ್ ಪಾಟೀಲ್, ಸಾರಾ ಗೋವಿಂದ್, ನಟ ಯಶ್ ಜಗ್ಗೇಶ್ ಕೂಡ ಈ ಕನ್ನಡ ಹಬ್ಬದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ನಟ ಪುನೀತ್ ಗೋಕಾಕ್ ಚಳುವಳಿಯ ತಮ್ಮ ನೆನಪುಗಳನ್ನ ಮೆಲುಕು ಹಾಕಿದ್ರು. ಆ ಗೋಕಾಕ್ ವರದಿ ಈ ಸಂದರ್ಭದಲ್ಲಿ ನಾನು ತುಂಬ ಚಿಕ್ಕ ಹುಡುಗ, ಅಲ್ಲೊಂದು ಫೋಟೋ ಕೂಡ ನಾನು ಕಾಣಿಸ್ಕೊತೀನಿ. ತುಂಬ ತುಂಬ ಹಳೆಯ ನೆನಪುಗಳು, ಅದರದ್ದೊಂದಷ್ಟು ವಿಡಿಯೋ ಕಲೆಕ್ಟ್ ಮಾಡಿ ತೋರಿಸಿದ್ರು ಮೊನ್ನೆ, ತುಂಬ ಸಂತೋಷ ಆಯಿತು. ಅಂದರೆ ಆ ಸಂದರ್ಭದಲ್ಲಿ ಹಳೆಯ ನೆನಪುಗಳೆಲ್ಲ ಬರುತ್ತೆ. ಇಲ್ಲಿ ಚಂಪಾ ಅವರು ಇದ್ದಾರೆ, ಅವ್ರ ಜೊತೆ ವೇದಿಕೆ ಮೇಲೆ ನಾನು ಹಂಚ್ಕೊಂಡ್ರನ್ನ ಇದನ್ನು ಒಂದು ಹೆಮ್ಮೆ ಅಂತ ನಾನು ಅನ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ನಮಸ್ಕಾರ. ಕನ್ನಡಕ್ಕಾಗಿ ನಡೆದ ಹೋರಾಟ ಚಳುವಳಿಗಳು ಎಂದೂ ಜನಮಾನಸದಿಂದ ಮರೆಯಾಗಬಾರದು. ಆ ಹೋರಾಟಗಳು ಭವಿಷ್ಯದ ಪೀಳಿಗೆಗೂ ತಿಳಿದಿರಬೇಕು. ಇದೇ ಕಾರಣಕ್ಕೆ ಉದ್ಯಾನವನ ನಿರ್ಮಾಣವಾಗಿದೆ, ಡಾಕ್ಟರ್ ರಾಜ್ ಪುತ್ಥಳಿ ಅನಾವರಣಗೊಂಡಿದೆ, ಕನ್ನಡ ಮಕ್ಕಳ ಸಂಭ್ರಮ ಇಮ್ಮಡಿಗೊಳಿಸಿದೆ. ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.